ಕೆಲವು ಶುಭ ಕೆಲಸಗಳಿಗೆ ಕ್ಯಾಮ್ರಾ ಒಳ್ಳೆಯ ಪೂಜೆಯಿಂದ ಶುರುವಾಗಿರುತ್ತೆ. ಈ ರಾಜಮಹಲ್ ಚಿತ್ರದ ಬಹಳಷ್ಟು ಕೆಲಸ ಕಾರ್ಯಗಳು ಇನ್ನು ಮೇಲೆ ಶುರುವಾಗ್ತಾ ಇದೆ, ಅಂದರೆ ಪ್ರಮೋಷನ್ ವಿಷಯದಲ್ಲಿ ಆ ಒಂದು ಕಾರ್ಯಗಳಿಗೆ ನಾವು ಒಂದು ಗಣೇಶ ಗಣಭವನ ಮಾಡ್ತಾ ಕೆಲಸ ಶುರು ಮಾಡ್ತಾ ಇದ್ದೀವಿ. ಮೇಘನ ರಾಜ್ ಅವರು ನಮ್ಮ ಜೊತೆ ಇದ್ದಾರೆ, ಸಪೋರ್ಟಿವ್ ಆಗಿದ್ದಾರೆ, ನಮ್ಮ ಚಿತ್ರಕ್ಕೆ ಸಪೋರ್ಟಿವ್ ಆಗಿದ್ದಾರೆ. ಚಿತ್ರದಲ್ಲಿ ರಾಯನ್ನ ತೆರೆ ಮೇಲೆ ತೋರಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಅದು ಹೇಗೆ ಇರುತ್ತೆ, ಯಾವ ಥರ ಇರುತ್ತೆ ಅನ್ನೋ ಒಂದು ಕುತೂಹಲ ನಾನು ತೆರೆ ಮೇಲೆ ನಿಮಗೆ ನೋಡಕ್ಕೆ ಹೇಳ್ತೀನಿ. ಸೊ ಇನ್ನೂ ಇದರಲ್ಲಿ ಧ್ರುವ ಸರ್ಜಾ ಅವರ ಡಬ್ಬಿಂಗ್ ಇದೆ, ಒಂದಷ್ಟು ಅದ್ಭುತವಾದಂಥ ಡೈಲಾಗ್ಗಳಿಗೆ ಆ ವಾಯ್ಸು ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದೆ. ಚಿರು ಅವರ ಅಭಿನಯಕ್ಕೆ ಅವರ ವಾಯ್ಸು ನೋಡೋಕ್ಕೆ ಮಜಾ ಇದೆ. ಜೊತೆಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೋಗ್ತಾ ಇದ್ದಲ್ಲಿ ವಾಯ್ಸ್ ಅವರು ಕೊಟ್ಟಿದ್ದಾರೆ, ಅದು ನಮ್ಮ ಅದೃಷ್ಟ. ಈ ಥರ ಘಟಾನುಘಟಿಗಳು ನನ್ನ ಈ ರಾಜಮಾತನ ಚಿತ್ರಕ್ಕೆ ಸಪೋರ್ಟಿವ್ ಆಗಿರೋದು. ಮೇಘನ ರಾಜ ಅವರು ನಿಮಗೆ ಸಪೋರ್ಟ್ ಇದ್ದಾರೆ ಸಿನಿಮಾ, ಅವರೇನಾದರೂ ಪಾತ್ರ ಮಾಡ್ತಾರೆ? ಮೇಘನ ರಾಜ ಅವರು ನಮ್ಮ ಜೊತೆಯಲ್ಲಿ ನಮ್ಮ ಚಿತ್ರಕ್ಕೆ ಸಪೋರ್ಟಿವ್ ಆಗಿದ್ದಾರೆ. ಚಿತ್ರದಲ್ಲಿ ಅವ್ರ ಪಾತ್ರ ಏನಿಲ್ಲ, ನಮ್ಮ ಜೊತೆ ನಮ್ಮ ಚಿತ್ರತಂಡದ ಜೊತೆ ಅವರಿದ್ದಾರೆ. ಸರ್, ಆ ಇಡೀ ಸಿನಿಮಾದ ಮೆಮೊರೀಸ್ನ ನಾವು ಶೇರ್ ಮಾಡಬೇಕಂದ್ರೆ ನಿಜವಾಗ ಒಂದು ಪುಸ್ತಕ ಬರಬೇಕು ಅನ್ನೋಷ್ಟು ಇದೆ. ಯಾಕಂದರೆ ಡೇ ಒನ್ನಿಂದ ನಾವು ಪೂಜೆ ಮಾಡೋ ಮುಂಚೆ ನಾವೇನೋ ಒಂದು ಕಥೆ ಮಾಡಿ ಸಾರ ಹತ್ರ ಹೋಗಿ ಹೇಳಿ ಅವರು ಅದನ್ನು ಎಸ್ ಅಂತ ಹೇಳಿ ಅವರೇ ಪ್ರೊಡ್ಯೂಸರ್ ನನಗೆ ಕೊಟ್ಟಿದ್ದೆ. ಆ್ಯಕ್ಚುಲಿ ಆ ಪ್ರೊಡ್ಯೂಸರ್ ಬುಕ್ಕೋಕ್ಕೆ ಬರಲೇ ಇಲ್ಲ, ಕತೆ ಕೇಳಿದ್ರು ತುಂಬ ಚೆನ್ನಾಗಿದೆ, ನಾನೇ ಪ್ರೊಡ್ಯೂಸರ್ ಹೇಳ್ತೀನಿ, ಅವ್ರ ಹತ್ರ ಹೋಗಿ ಕತೆ ಹೇಳಿ. ನನಗೆ ಅಷ್ಟು ಸಪೋರ್ಟಿವ್ ಆಗಿ ಕತೆಗೆ ಅವರು ಇಂಟ್ರೆಸ್ಟ್ ಕೊಟ್ಟಿದ್ರು. ಹಾಗೆ ಈ ಚಿತ್ರದಲ್ಲಿ ಅವರು ಒಂದು 300 ಪ್ಲಸ್ ಡೈಲಾಗ್ನ ಸಿಂಗಲ್ ಟೇಕಲ್ಲಿ ಹೇಳಿದ್ದಾರೆ. ಅದು ಬಂದು ಅವ್ರ ಹಿಂದೆ ನಟಿಸಿದಂಥ ಯಾವ ಸಿನಿಮಾದಲ್ಲೂ ಅಷ್ಟು ಲೆಂತಿ ಡೈಲಾಗ್ಸ್ ಹೇಳ್ತಾ ಇರಲಿಲ್ಲ, ಸಣ್ಣ ಪುಟ್ಟ ಡೈಲಾಗ್ಸ್ ಮಜಾ ಇರೋ ಡೈಲಾಗ್ ಹೇಳ್ತಿದ್ರು. ಬಟ್ ಈ ಸಲ ಈ ಚಿತ್ರದಲ್ಲಿ ಒಂದು 300 ಪ್ಲಸ್ ಲೆಂತ್ ಇರೋ ಡೈಲಾಗ್ನ ಸಿಂಗಲ್ ಟೇಕಲ್ಲಿ ಹೇಳಿದ್ದಾರೆ. ಅದು ಕೂಡ ಸ್ವಲ್ಪ ಆಡು ಭಾಷೆ ಅಲ್ದಿರ ಸ್ವಲ್ಪ ಪೊಯೆಟಿಕ್ ಆಗಿರುವಂಥ ಕನ್ನಡನ ಯೂಸ್ ಮಾಡಿದ್ದೀವಿ. ಅದನ್ನು ನಿರರ್ಗಳವಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಆ ಶೂಟಿಂಗ್ ಟೈಮಲ್ಲಿ, ಹೇಳಿ ಅದನ್ನು ಇವಾಗ ಧ್ರುವರು ಡಬ್ ಮಾಡಿದ್ದಾರೆ. ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸು. ಅವರು ಪ್ರಾಕ್ಟೀಸ್ ಮಾಡ್ತಿದ್ರು ಆ ಡೈಲಾಗ್ಗಳನ್ನ ಮನೆಯಲ್ಲಿ ಅವ್ರ ಫ್ರೆಂಡ್ಸ್ ಸರ್ಕಲಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವ್ರ ಫ್ರೆಂಡ್ಸ್ಗಳಿಗೆಲ್ಲ ಟಾರ್ಚರ್ ಕೊಡಾಕಿದ್ದೀವಿ. ಡೈಲಾಗ್ ಹೇಳ್ತೀನಿ ಕೇಳೋ, ಡೈಲಾಗ್ ಹೇಳ್ತೀನಿ ಕೇಳೋ ಅಂತ ಹೇಳಿ ಅವ್ರ ಮಿಸ್ಸಸ್ಗೆ ಈ ಥರ ಅವ್ರ ಡೈಲಾಗೆಲ್ಲ ಅವ್ರ ಫ್ರೆಂಡ್ಸ್ಗಳು ಇವತ್ತು ನನ್ನ ಹತ್ರ ಫೋನ್ ಮಾಡಿದಾಗೆಲ್ಲ ಹೇಳ್ತಾರೆ, ನನಗೆ ಅವ್ರು ಇರ್ಬೋದು ಪ್ರಜ್ವಲ್ ಅವರೇ ಇರ್ಬೋದು ಚಿರು ಈ ಡೈಲಾಗ್ ನನಗೆ ಹೇಳ್ತಿದ್ದ ಅಂತ ಹೇಳ್ಬಿಟ್ಟು ಅವ್ರು ನಮ್ಗೆ ಹೇಳ್ತೀವಿ. ಸೊ ಅಷ್ಟು ಒಂದು ಇಂಟ್ರೆಸ್ಟ್ ನಮ್ಮ ಪಿಕ್ಚರ್ ಮೇಲೆ ಅವ್ರಿಗೆ ಇತ್ತು. ಜೊತೆಗೆ ಆ ಥರ ತುಂಬ ಮೆಮೊರೀಸ್ ಇದೆ ಪಿಕ್ಚರಲ್ಲಿ, ನಮಗೆ